ಎಲ್ಲರಿಗೂ ಕೆಪಿ ಅಡುಗೆ ಮನೆಗೆ ಸ್ವಾಗತ. ತುಪ್ಪ ಕಾಯಿಸೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮೊಸರು ಕಡ್ದದ್ದು, ನೀವು ಮತನದಲ್ಲಿಯೋ ಮಿಕ್ಸಿಯಲ್ಲಿಯೋ ಹೇಗೆ ಬೇಕಿದ್ರೂ ಕಡಿಬೋದು. ನೋಡಿ, ಈಗ ಬೆಣ್ಣೆ ಬಂತು, ಅದನ್ನು ತೆಗಿತೇನೆ. ನಾನೀಗ ತುಪ್ಪ ಬಿಸಿ ಮಾಡಲಿಕ್ಕೆ ಬೆಣ್ಣೆಯನ್ನು ತೊಳಿತೇನೆ. ಈ ಬೆಣ್ಣೆಯನ್ನೆಲ್ಲ ನೀರಲ್ಲಿ ಹಾಕಿಟ್ಟದ್ದು, ಮಜ್ಜಿಗೆಯಲ್ಲಿ ಸಹ ಹಾಕಿಡ್ಬೋದು. ನೀರಲ್ಲಿ ಹಾಕಿಟ್ಟರೆ ದಿನ ದಿನ ನೀರು ಚೇಂಜ್ ಮಾಡಬೇಕು. ಈ ಬೆಣ್ಣೆಯನ್ನು ಇನ್ನೊಂದು 7 ಸಲ ತೊಳಿತೇನೆ. ಈ ನೀರನ್ನೆಲ್ಲ ಇನ್ನು ಬಸಿಬೇಕು. ಈಗ ಬೆಣ್ಣೆಯನ್ನು ಸಣ್ಣ ಉರಿಯಲ್ಲಿ ಬಿಸಿಯಾಗಲಿಕ್ಕಿಡುವ. ತುಪ್ಪ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ತುಪ್ಪ ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗ್ತದೆ ಮತ್ತು ನಮ್ಮ ಮೂಳೆ ಎಲ್ಲ ಗಟ್ಟಿಯಾಗ್ತದೆ. ಈಗ ನೋಡಿ, ಇದರ ನೊರೆ ಎಲ್ಲ ಹೋಯಿತು ಮತ್ತು ಇದರ ಶಬ್ದ ಎಲ್ಲ ನಿಂತು ಈ ಕಲರ್ ಬರುವಾಗ ತುಪ್ಪ ಆಯಿತು ಅಂತ ಲೆಕ್ಕ. ಈ ತುಪ್ಪ ಸ್ವಲ್ಪ ತಣ್ಣದಾಗ ಶುಭ್ರವಾದ ಗಾಜಿನ ಕುಪ್ಪಿಗೆ ಇದನ್ನು ತುಂಬಿಸಿಡ್ತೇನೆ. ಈ ತುಪ್ಪ ಮತ್ತು ನಮಗೆ ದೋಸೆಗೆ ಹಾಕ್ಲಿಕ್ಕೆ ಮತ್ತು ಪಲಾವ್ ಎಲ್ಲ ಮಾಡುವಾಗ, ಸ್ವೀಟ್ ಮಾಡುವಾಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದು ತುಪ್ಪದ ಕರಿ, ಇದು ಅಡಿಯಲ್ಲಿ ಉಳಿತದೆ. ಇದನ್ನು ಇನ್ನು ಆ ಕುಪ್ಪಿಗೆ ಹಾಕೋದು ಬೇಡ. ಪ್ಲಾಸ್ಟಿಕ್ ಡಬ್ಬದಲ್ಲಿಯೂ ಹಾಕಿಡ್ಬೋದು, ಆದರೆ ದೀರ್ಘ ಸಮಯದ ಕಾಲ ಬರಬೇಕು ಅಂತಾದರೆ ಗಾಜಿನ ಡಬ್ಬದಲ್ಲೇ ಹಾಕಿಡೋದು ಉತ್ತಮ.